ಬಸವ ಟಿವಿಯ ಸದ್ಭಕ್ತ ನೋಡುಗರಿಗೆ ನಮಸ್ಕಾರಗಳು. ಶರಣು ಶರಣಾರ್ಥಿ. ನಾವು ಭಾರತ ದೇಶದಲ್ಲಿ ಭಾರತೀಯ ಸಮಾಜ ನಾವು ಯಾವ ರೀತಿ ಈ ಸಮಾಜವನ್ನು ಕಟ್ಟುತ್ತೇವೆ ಅನ್ನೋದ್ರ ಮೇಲೆ ನಮ್ಮ ಆಧ್ಯಾತ್ಮಿಕ ಜಗತ್ತು ಆಧ್ಯಾತ್ಮಿಕ ಮೌಲ್ಯಗಳು ಮಾನವೀಯ ಮೌಲ್ಯಗಳು ಸ್ವಾಭಾವಿಕ ಪ್ರಜ್ಞೆ ಇವೆಲ್ಲವೂ ಕೂಡ ಮೂಡುತ್ತವೆ. ಮೊದಲು ಮನುಷ್ಯ ಯಾವುದೇ ರಂಗದಲ್ಲಿ ಅವನು ಎಷ್ಟೇ ಮುಂದುವರೆದಿದ್ರೂ ಸಹ ಅವನು ಆಧ್ಯಾತ್ಮಿಕ ವಿಚಾರದಲ್ಲಿ ಅವನಿಗೆ ಅರಿವಿದೆಯಾ, ಅವನಿಗೆ ದೇವರ ಬಗ್ಗೆ ಏನಾದರೂ ಸ್ವಲ್ಪ ಗೊತ್ತಿದೆಯಾ, ಅವನಿಗೆ ಸೃಷ್ಟಿಕರ್ತನ ಪರಿಚಯ ಇದೆಯಾ, ಈ ಸೃಷ್ಟಿಯ ನಿಯಮಗಳು ಏನಾದರೂ ಅವನಿಗೆ ಗೊತ್ತಿದೆಯಾ ಅಂತ ಅಂದರೆ ಅವೆಲ್ಲವೂ ಗೊತ್ತಿದ್ದರೆ ಮಾತ್ರ ಅವನು ಒಬ್ಬ ವಿದ್ಯಾವಂತ ಅಥವಾ ಒಂದು ಪ್ರಗತಿಪರ ಚಿಂತಕ. ಇಲ್ಲ ಅಂತಂದರೆ ಅವನು ಮೂರ್ನಾಲ್ಕು ಡಿಗ್ರಿ ತೊಗೊಂಡಿರ್ತಾನೆ, ಅವನು ನಮ್ಮ ಹಿಂದಿನವರು ಹೇಳೋ ರೀತಿಯಲ್ಲಿ ಪುಸ್ತಕದ ಬದನೆಕಾಯಿ ಅಂತಾರೆ. ಇಲ್ಲಿ ಬಸವಣ್ಣನವರ ಹತ್ರ 12ನೇ ಶತಮಾನದಲ್ಲಿ ಇದ್ದಂತಹ ಆ ಅಸ್ಪೃಶ್ಯ ಹಿಂದುಳಿದ ಸಮಾಜದವರು ಯಾವ ಡಿಗ್ರಿ ಸರ್ಟಿಫಿಕೇಟು ತೊಗೊಂಡಿರಲಿಲ್ಲ. ಇವತ್ತು ಅವ್ರ ವಚನಗಳ ಮೇಲೆ 100+ ಜನ PhD ಮಾಡ್ತಾಯಿದ್ದಾರೆ. ಸರ್ವಜ್ಞ ಮೂರ್ತಿ ಎಲ್ಲೂ ಕೂಡ ಡಿಗ್ರಿ ಸರ್ಟಿಫಿಕೇಟ್ ತೊಗೊಂಡಿರಲಿಲ್ಲ, ಅವ್ರ ಮೇಲೆ ಬೇಕಾದಷ್ಟು ಜನ ಡಿಗ್ರಿ ಮಾಡಿದ್ದಾರೆ, ಅವ್ರ ಮೇಲೆ PhD ಮಾಡಿದ್ದಾನೆ. ಇಲ್ಲಿ ನಮಗೆ ದೈವಜ್ಞಾನ ಪ್ರಕೃತಿಯ ಜ್ಞಾನ ಇಲ್ಲ ಅಂತಂತಂದರೆ ಇನ್ನು ಈ ಲೌಕಿಕ ಜ್ಞಾನಗಳೆಲ್ಲವೂ ಕೂಡ ಶೂನ್ಯ. ಅದಕ್ಕೆ ನಮ್ಮ ಅಲಮಪ್ರಭುಗಳು ಒಂದು ಕಡೆ ಹೇಳ್ತಾರೆ, ಲಿಂಗವನ್ನರಿಯದೆ ಏನನ್ನರಿತರೂ ಫಲವಿಲ್ಲ, ಲಿಂಗವನ್ನರಿತ ಬಳಿಕ ಮತ್ತೇನಿನ್ನರಿತರೂ ಫಲವಿಲ್ಲ ಅಂತಾರೆ. ಅಂದರೆ ಲಿಂಗ ಅಂತಂದರೆ ಪರಮಾತ್ಮ. ಪರಮಾತ್ಮನನ್ನು ನೀನು ಹರ್ತ್ಕೊಂಡಿಲ್ಲ ಅಂದರೆ ಇನ್ನೇನೇ ಹರ್ತ್ಕೊಂಡಿದ್ರೂ ಕೂಡ ಪ್ರಯೋಜನ ಇಲ್ಲ. ಪರಮಾತ್ಮನನ್ನು ಹರ್ತ್ಕೊಂಡಿದ್ದ ಮೇಲೆ ಇನ್ನೇನು ಹರ್ತ್ಕೊಳ್ಳೋಕೆ ಹೋಗಬೇಡ, ಹರ್ತ್ಕೊಂಡ್ರೆ ಅದು ಪ್ರಯೋಜನ ಇಲ್ಲ. ಅಂದರೆ ಪರಮಾತ್ಮನ ಜ್ಞಾನ ಇದೆಯಲ್ಲ, ಅದು ಅಬ್ಸಲ್ಯೂಟ್ ರಿಯಾಲಿಟಿ, ಅದು ಕಟ್ಟಕಡೆಯ ಜ್ಞಾನ. ಇವತ್ತು ನಮಗೆ ಕೊರತೆ ಇರೋದು ಅಲ್ಲೇ. ಎಲ್ಲಿ ಜ್ಞಾನ ಇರುವುದಿಲ್ವೋ ಅಲ್ಲಿ ಏನಾಗುತ್ತೆ, ಅಜ್ಞಾನ ತುಂಬಿಕೊಳ್ಳುತ್ತೆ. ಅಜ್ಞಾನ ಸುಮ್ಮನೆ ಇರುವುದಿಲ್ಲ, ಮೂಢನಂಬಿಕೆಗಳಾಗಿ ಹೊರಬರ್ತದೆ. ಅಜ್ಞಾನದ ಪ್ರಾಡಕ್ಟ್ ಯಾವುದಪ್ಪ ಅಂತಂತಂದರೆ ಈ ಮೂಢನಂಬಿಕೆಗಳು. ಈ ಮೂಢನಂಬಿಕೆಗಳ ತಾಯಿ ಬೇರೆ ಯಾವುದಪ್ಪ ಅಂತಂದರೆ ಅಜ್ಞಾನ. ಈ ಅಜ್ಞಾನವನ್ನು ಬೇರು ಸಮೇತ ಆಪರೇಷನ್ ಮಾಡಿ ತೆಗಿಬೇಕು ಅಂತ ಹೊರಟವರು ನಮ್ಮ ಬಸವಾದಿ ಶರಣರು, ಬಸವಣ್ಣನವರು. ಅದಕ್ಕೋಸ್ಕರ ಬಸವಣ್ಣವರು ಏನು ಮಾಡ್ತಾಯಿದ್ರು ಅಂದರೆ, ಅವರು ಪ್ರಧಾನಮಂತ್ರಿ ಆಗಿದ್ದರಲ್ಲ ಬಿಜ್ಜಳನ ಹಸ್ತಾನದಲ್ಲಿ, ಆ ಡ್ಯೂಟಿ ಮುಗಿಸ್ಕೊಂಡು ಬಂದ ತಕ್ಷಣ ಆ ಕೋಟ್ ಬಿಚ್ಚಿ ಗೂಟಕ್ಕೆ ನೇತಾಕಿ ಅವರು ಸೀದಾ ಎಲ್ಲಿಗೆ ಹೋಗ್ತಾಯಿದ್ರು ಅಂತಂದರೆ ಹೊಲಗೇರಿಗಳಿಗೆ, ಕೇರಿಗಳಿಗೆ ಹೋಗ್ತಾಯಿದ್ರು. ಯಾಕೆ ಅಂದರೆ ಅಲ್ಲೇ ಬಿತ್ತಿ ಬೆಳೀತಾ ಇದ್ದದ್ದು ಈ ಅಜ್ಞಾನವನ್ನು. ಈ ಅಜ್ಞಾನ, ಈ ಮೂಢನಂಬಿಕೆ ಅಂತಕ್ಕಂಥದ್ದನ್ನು ಬಿತ್ತಿ ಬೆಳೆಯೋ ಜಾಗ ಅಲ್ಲೇ. ಅದಕ್ಕೋಸ್ಕರ ಇವರು ಬವರೋಗ್ಯ ವೈದ್ಯರು, ಇವರು ಸಮಾಜ ವಿಜ್ಞಾನಿ, ಬಸವಣ್ಣನವರು ಸಮಾಜ ವಿಜ್ಞಾನಿ. ಅದಕ್ಕೋಸ್ಕರ ಸಮಾಜಕ್ಕೆ ಆಪರೇಷನ್ ಮಾಡಲಿಕ್ಕೆ ಎಲ್ಲಿ ಹೋಗ್ತಾ ಇದ್ರು? ಒಂದು ಒಳ್ಳೆಯ ಸಮಾಜ ಬೇಕಲ್ಲ ನಮಗೆ, ಆರೋಗ್ಯಕರವಾದ ಸಮಾಜ ಬೇಕಲ್ಲ, ಅದು ಜ್ಞಾನದಿಂದ ಕೂಡಿರತಕ್ಕಂಥ ಸಮಾಜ ಬೇಕಲ್ಲ. ಅದಕ್ಕೋಸ್ಕರ ಈ ಸಮಾಜಕ್ಕೆ ಆಪರೇಷನ್ ಮಾಡಲಿಕ್ಕೆ ಹೋದರು ಬವರೋಗ್ಯ ವೈದ್ಯ ಆಗಿರತಕ್ಕಂಥ ಸಾಮಾಜಿಕ ಅಧಿಕಾರನಾಗಿರ್ತಕ್ಕಂಥ ಬಸವಣ್ಣನವರು. ಎಲ್ಲಿ ಹೋದರು ಆಪರೇಷನ್ ಮಾಡಲಿಕ್ಕೆ? ಆ ಜನಗಳ ಹತ್ರ ಹೋದರು, ಅಲ್ಲಿಂದ ಶುರು ಮಾಡಿದ್ರು ಅಜ್ಞಾನವನ್ನು ತೆಗಿಲಿಕ್ಕೆ. ಒಬ್ಬೊಬ್ಬ ಈ ಸಮಾಜ ವಿಜ್ಞಾನಿಯಾಗಿರ್ತಕ್ಕಂಥ ಬಸವಣ್ಣನವರು ಪಟ್ಟ ಪಾಡು ತೆಗೆದುಕೊಂಡ ನಿರ್ಧಾರ, ನೇರ ಆ ದಿಟ್ಟ ನಿರ್ಧಾರಗಳಿದೆಯಲ್ಲ, ಇವತ್ತೂ ಕೂಡ ಯಾವ ಸಮಾಜ ಸುಧಾರಕನು ಸಹ ಅಷ್ಟೊಂದು ಗಟ್ಟಿಯ ನಿಲುವುಗಳನ್ನು ತೆಗೆದುಕೊಳ್ಳಿಕ್ಕೆ ಎದೆಗಾರಿಕೆ ಬೇಕು, ತಾಕತ್ ಬೇಕು, ತಾಕತ್ ಬೇಕು. ಒಂದು ಏರಿಯಾಗೆ ಹೋಗಿ ಇದು ಮೂಢನಂಬಿಕೆಯಿಂದ ಕೂಡಿದೆಯಪ್ಪ, ಇದು ಮಾಡಬೇಡ ಅಂತ ಹೇಳೋದಕ್ಕೆ ತಾಕತ್ ಬೇಕು. ಇವತ್ತು ನಾವು ಹೋಗ್ತಾ ಇರ್ತೀವಿ ನಡ್ಕೊಂಡು, ಆ ಬೀದಿನಲ್ಲಿ ನಿಂಬೆಹಣ್ಣುಗಳು ಹಾಕಿರ್ತಾರೆ,
ಮೊಟ್ಟೆಗಳು ಹೊರದಿರ್ತಾರೆ, ಹಣವನ್ನು ಹಾಕಿರ್ತಾರೆ, ಅಲ್ಲಿ ಕಾಯಿನ್ಗಳು ಹಾಕಿರ್ತಾರೆ, ತಿನ್ನುವ ಪದಾರ್ಥಗಳನ್ನು ಹಾಕಿರ್ತಾರೆ, ಅನ್ನ ಹಾಕಿರ್ತಾರೆ. ಇವು ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ ಮಾತ್ರ ನಡೆಯೋದು, ಇನ್ನೆಲ್ಲೂ ನಡೆಯೋದಿಲ್ಲ. ನಾನು ಎಲ್ಲಾದರೂ ಹೋಗುವಾಗ ಆ ಥರ ನೋಡಿದ್ರೆ ತಕ್ಷಣ ನನ್ನ ಕಾರನ್ನು ಸೈಡ್ಗೆ ಹಾಕಿ ಆ ಹೋಗಿಯಲ್ಲಿ ಹಣ ಇದ್ದರೆ ತೊಗೊಳ್ತೀನಿ, ನಿಂಬೆಹಣ್ಣಿದ್ರು ನಾನು ತೊಗೊಂಡ್ಬಿಡ್ತೀನಿ, ಅಥವಾ ಬಾಳೆಹಣ್ಣು ಏನಾದರೂ ಫ್ರೆಶ್ ಆಗಿದ್ದರೆ ಅದನ್ನು ತೊಗೊಂಡ್ಬಿಡ್ತೀನಿ, ತೆಂಗಿನಕಾಯಿ ಇದ್ದರೂ ತೊಗೊಳ್ತೀನಿ. ಕೆಲವರು ಕೇಳ್ತಾರೆ ಏನಕ್ಕೆ ಅದು ತಿನ್ನೋ ವಸ್ತು ಅಪ್ಪ ಇದು, ಯಾರು ಬಿಸಾಕ್ಬಿಟ್ಟಿದ್ದಾರೆ ಬೀದಿನಲ್ಲಿ ಗೊತ್ತಿಲ್ಲ, ಅದಕ್ಕೆ ನಾವು ತೊಗೊಳ್ತೀನಿ ಸೇವನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಎದುರುಗಡೆನೇ ಬಾಳೆಹಣ್ಣು ತಿಂತೀನಿ ನಾನು. ನಿಂಬೆಹಣ್ಣು ಮನೆಗೆ ತೊಗೊಂಡು ಹೋಗ್ಬಿಟ್ಟು ಪಾನಕ ಮಾಡ್ಕೊಂಡು ಕುಡಿತೀವಿ. ಇಲ್ಲಿ ಬಸವಣ್ಣನವರು ಇಂತಹ ಅನಿಷ್ಟ ಈ ಸಾಮಾಜಿಕ ಪದ್ಧತಿಗಳನ್ನು ಬಹಳ ಎದೆಗಾರಿಕೆಯಿಂದ ವಿರೋಧಿಸ್ತಾರೆ. ಅದರಲ್ಲೂ ಆವತ್ತಿನಿಂದ ಇವತ್ತಿನವರೆಗೆ ಈ ಲಗ್ನ ಶುಭ ಕಾರ್ಯ ಅವು ಇವು ಅಂತಾರಲ್ಲ, ಇದನ್ನು ಬಿಡಿಸ್ಲಿಕ್ಕೆ ನಮ್ಮ ಶರಣರು ಬಹಳ ಪ್ರಾಮಾಣಿಕ ಪ್ರಯತ್ನ ಪಡ್ತಾರೆ. ಮೊದಲು ಸ್ಟಾರ್ಟ್ ಆಗೋದೇ ಅಲ್ಲಿಂದ, ಅವನು ಎದ್ದೇಳ್ಬೇಕಾದ್ರೂ ಕೆಲವರು ಇವಾಗ ನಾನು ಎದ್ದೇಳ್ಬೋದಾ, ಟೈಮ್ ಚೆನ್ನಾಗಿದೆಯಾ ಅಂತ ನೋಡ್ತಾರೆ. ಆ ಮಕ್ಕಳು ಎದ್ದೇಳುವಾಗ ಆಸೆಯಿಂದಲೇ ಅಮ್ಮ ಅಂತವೆ, ತಾಯಿ ಹೇಳ್ತಾಳೆ ಇರೋ ಇರೋ ನಾನು ಬರ್ತೀನಿ, ಆಮೇಲೆ ಯಾವ ಕಡೆಯಿಂದಲೂ ಎದ್ದುಬಿಟ್ಟಿಯಾ, ಬಲಗಡೆಯಿಂದಲೇ ಎದ್ದೇಳ್ಬೇಕು ಅಂತವೆ. ನೋಡಿ ಮೂಢನಂಬಿಕೆ ಅಲ್ಲಿಂದಲೇ ಸ್ಟಾರ್ಟ್ ಆಯಿತು. ಒಂದು ವೇಳೆ ಮಕ್ಕಳು ಎದ್ದು ಬಾಸಿಗೆಯಿಂದ ಬಂದುಬಿಟ್ರೆ ಅಯ್ಯೋ ಯಾವ ಕಡೆ ಎದ್ದೆಯೋ ನಾನು ನೋಡಲೇ ಇಲ್ಲ, ಯಾವ ಕಡೆಯಿಂದ ಎದ್ದು ಬಂದಪ್ಪ, ಬಯಲು ಬಯಲು ನಾನು ನೋಡಲಿಲ್ಲ, ಮತ್ತೆ ಮಲ್ಕೋ ಬಾ, ಹಾಂ ಮಲ್ಕೋ ಈ ಕಡೆಯಿಂದ ಎದ್ದೇಳು ಬಲಗಡೆಯಿಂದ. ಅವಕ್ಕೆ ಅಲ್ಲೇ ಸ್ಟಾರ್ಟ್ ಆಯಿತು, ಬಲಗಡೆ ಅನ್ನುವಂಥದ್ದು ಶ್ರೇಷ್ಠ, ಎಡಗಡೆ ಅನ್ನೋದು ಕನಿಷ್ಠ, ಶಾಸ್ತ್ರಗಳು ಅಲ್ಲಿಂದಲೇ ಸ್ಟಾರ್ಟ್ ಆಯಿತು. ಈ ಮೂಢನಂಬಿಕೆಗಳು ಯಾವತ್ತು ನಮ್ಮ ದೇಶದಿಂದ ಹೋಗುತ್ತೋ ಆವತ್ತು ನಮ್ಮ ದೇಶ ಒಂದು ಪರಿಪೂರ್ಣವಾದಂತಹ ಒಂದು ಸಾಂಸ್ಕೃತಿಕ ದೇಶವಾಗಿ ಒಂದು ದೊಡ್ಡ ಶಕ್ತಿಯಾಗಿ ದೈವಿಕ ಶಕ್ತಿಯಾಗಿ ಹೊರಬರ್ತದೆ. ಇಲ್ಲಿ ನಮ್ಮ ಶರಣರು ಹೇಳ್ತಾರೆ, ಈ ಗಳಿಗೆಗಳಿಗೆ ಈ ಮುಹೂರ್ತಗಳಿಗೆ ಈ ಲಗ್ನಗಳಿಗೆ ಹೇಳ್ತಾರೆ, ಯಾಕ್ರಪ್ಪ ನಂಬ್ತೀರ ಈ ಲಗ್ನಗಳೆಲ್ಲ, ಯಾಕೆ ನಂಬ್ತೀರ, ದೇವರನ್ನು ನಂಬ್ರಿ, ದೇವ್ರ ಮೇಲೆ ವಿಶ್ವಾಸ ಇಡ್ರಿ. ಇವತ್ತಿನ ದಿನವನ್ನು ಸೃಷ್ಟಿ ಮಾಡಿದವನು ದೇವರು, ಸೂರ್ಯನನ್ನು ಉದಯವಾಗುವಂತೆ ಮಾಡಿದವನು ದೇವರು, ಅವನ್ನೇನಿರಿ. ಸೂರ್ಯ ಉದಯ ಆಗಲಿಲ್ಲ ಅಂದರೆ ಏನು ಮಾಡ್ತಾ ಇದ್ರಿ, ಎದ್ದೊಳಗೆ ಬಲಗಡೆನೋ ಎಡಗಡೆನೋ ಅದು ಆಮೇಲೆ ವಿಷಯ. ಸೂರ್ಯನೇ ಹುಟ್ಟಲಿಲ್ಲ ಅಂದರೆ ಏನು ಮಾಡ್ತಾ ಇದ್ರಿ, ಸೂರ್ಯನ ಬೆಳಕೆ ಬರಲಿಲ್ಲ ಅಂದರೆ ಏನು ಮಾಡ್ತಾ ಇದ್ರಿ. ಈ ವಿಘ್ನಗಳು ಇವೆಲ್ಲವೂ ನಾವು ಮಾಡ್ಕೊಂಡಿರ್ತಕ್ಕಂಥದ್ದು, ಈ ಲಗ್ನಗಳು ಮುಹೂರ್ತಗಳೆಲ್ಲವೂ ನಾವು ಮಾಡ್ಕೊಂಡಿರೋದು, ಅದರಿಂದ ಇವೆಲ್ಲ ನಂಬಬೇಡಿ, ಇವೆಲ್ಲ ನಂಬಬೇಡಿ ಅಂದರು. ಕೆಲವರು ಲಗ್ನ ಪತ್ರಿಕೆಯನ್ನು ಒಡಿಸ್ತಾರೆ. ಆ ಲಗ್ನ ಪತ್ರಿಕೆಯನ್ನು ಒಡಿಸಬೇಕಾದ್ರೆ ಎಷ್ಟು ಜನಗಳು ಶಾಸ್ತ್ರಿಗಳ ಹತ್ರ ಹೋಗ್ತಾರೆ, ಮೂರು ನಾಲ್ಕು ಕಡೆ ಕೇಳ್ತಾರೆ. ಹೆಂಗೆ ಅಂತಂದರೆ, ರೀ ನನ್ನ ಮಗನಿಗೆ ಮದುವೆ ಮಾಡಬೇಕಾದ್ರೆ ನನಗೆ ನಮ್ಮ ತಾಯಿ ಮನೆಯಿಂದ ಒಬ್ಬರು ಶಾಸ್ತ್ರಿಗಳು ನನಗೆ ಲಗ್ನ ಕಟ್ಟಿಕೊಟ್ಟಿದ್ರು, ಅವ್ರ ಹತ್ರ ಹೋಗೋಣ ಅಂತ. ಅವರಂದರೆ ಏ ಇಲ್ಲ ಇಲ್ಲ, ನಮ್ಮ ಶಾಸ್ತ್ರಿಗಳಿದಾರಲ್ಲ ಅವರು ಒಳ್ಳೆ ಲಗ್ನವನ್ನು ನೋಡಿಕೊಡ್ತಾರೆ, ಒಳ್ಳೆ ಮುಹೂರ್ತವನ್ನು ಸೆಟ್ ಮಾಡಿಕೊಡ್ತಾರೆ. ಇವರು ಇಲ್ಲ ಅಲ್ಲಿಲ್ಲೇ ತರ್ಕ, ಇಲ್ಲ ನಮ್ಮ ಕಡೆ ಹೋಗೋಣ ನಮ್ಮ ಕಡೆ ಹೋಗೋಣ ಅಂತ. ಇವತ್ತು ಆ ರೀತಿ ಶಾಸ್ತ್ರಗಳನ್ನು, ಗಳಿಗೆಯನ್ನು, ಮುಹೂರ್ತಗಳನ್ನು ಎಲ್ಲ ಸೆಟ್ ಮಾಡಿ ಸರಿಯಾಗಿ ಮಾಡಿಕೊಂಡಿರ್ತಕ್ಕಂಥ ಎಷ್ಟೋ ಮದುವೆಗಳು ಕಿತ್ತೋಗಿಲ್ವಾ, ಡೈವರ್ಸ್ ಆಗಿಲ್ವಾ, ಮಕ್ಕಳನ್ನು ಕೋರ್ಟಲ್ಲಿ ಬಂದು ಹಂಚ್ಕೊತಾರೆ, ನಾಚಿಕೆ ಆಗಬೇಕು. ಮಕ್ಕಳನ್ನು ಕೋರ್ಟಲ್ಲಿ ಬಂದು ಹಂಚ್ಕೋತಾರೆ, ಇಬ್ಬರು ಮಕ್ಕಳಿದ್ರೆ ನನಗೊಂದು ನಿನಗೊಂದು ಅಂತ. ಒಂದೇ ಮಗು ಇದ್ದರೆ ಕಿತ್ತಾಡ್ತಾರೆ, ನಿನಗೆ ಆರು ತಿಂಗಳು ಇಟ್ಕೊ, ನಾನು ಆರು ತಿಂಗಳು ಇಟ್ಕೊಳ್ತೀನಿ. ಆ ಜಡ್ಜಿಗೆ ತಲೆ ಕೆಟ್ಟೋಗುತ್ತೆ, ಯಾರಿಗೆ ನ್ಯಾಯ ಕೊಡಬೇಕು ಅಂತ. ಇವರೆಲ್ಲ ವಿದ್ಯಾವಂತರೇ, ಒಳ್ಳೊಳ್ಳೆ ಮುಹೂರ್ತಗಳನ್ನು ನೋಡಿ, ತಾರಾಬಲ ಚಂದ್ರಾಬಲ ಎಲ್ಲವನ್ನು ನೋಡಿ, ರಾಶಿಕೂಟ ಗಣಕೂಟಗಳನ್ನೆಲ್ಲ ನೋಡಿ, ಎಲ್ಲವನ್ನು ನೋಡಿ ಮಾಡಿಕೊಂಡಂಥವರು ಯಾಕೆ ಡೈವರ್ಸ್ ಆಗ್ತವೆ? ಇಲ್ಲಿ ದೇವರ ಮೇಲೆ ನಂಬಿಕೆ ಇಲ್ಲ, ಇಂಥ ಶಾಸ್ತ್ರಗಳ ಮೇಲೆ ನಂಬಿಕೆ ಇದೆ. ಅದಕ್ಕೆ ನಮ್ಮ ವಚನಕಾರರು ನಮಗೆ ಬಸವಣ್ಣನವರು ಒಂದು ವಚನದಲ್ಲಿ ಹೇಳ್ತಾರೆ, ಯಾರು ದೇವರನ್ನು ನಂಬುತ್ತಾರೆ ಅವರಿಗೆ ಶುಭ ಅಶುಭ ಲಗ್ನ ವಿಘ್ನಗಳಿಲ್ಲ. ದೇವರನ್ನು ನಂಬುವವರಿಗೆ ಶುಭ ಅಶುಭ ಲಗ್ನ ವಿಘ್ನಗಳಿಲ್ಲ.
ಹೇಳ್ತಾರೆ, ಲಗ್ನವೆಲ್ಲಿದೆಯೋ ವಿಘ್ನವೆಲ್ಲಿದೆಯೋ ಸಂಗಯ್ಯ, ಲಗ್ನವೆಲ್ಲಿದೆಯೋ ವಿಘ್ನವೆಲ್ಲಿದೆಯೋ ಸಂಗಯ್ಯ, ದೋಷವೆಲ್ಲಿದೆಯೋ ದುರಿತವೆಲ್ಲಿದೆಯೋ ಸಂಗಯ್ಯ, ನಿಮ್ಮನ್ನು ಮಾಡದೆ ನೆನವಂಗೆ ಈ ಭವಕರ್ಮ ಯಾವುದೂ ಇಲ್ಲ. ಕೂಡಲ ಚನ್ನ ಸಂಗಯ್ಯ, ಇವ್ಯಾವೂ ಇಲ್ಲ. ಯಾರಿಗೆ? ಯಾರು ನಿನ್ನನ್ನು ಸದಾ ನೆನೀತಾರೆ, ಹೃದಯದಲ್ಲಿ ನಿನ್ನನ್ನು ಇಟ್ಕೊಂಡಿದ್ದಾರೆ, ಎಲ್ಲ ನಿಂದೇ ನಡೆಯೋದು ಅಂತ ಯಾರಿಗೆ ಗೊತ್ತಿದೆಯೋ ಅವರು ಇವನ್ನೆಲ್ಲ ನಂಬೋದಿಲ್ಲ. ನಿಮ್ಮ ಮಾಣದೆ ನೆನವಂಗೆ ಅಂತಾರೆ ಒಂದು ಮಾತು. ನಿಮ್ಮ ಮಾಣದೆ ನೆನವಂಗೆ ಅಂತಂದರೆ ನಿನ್ನನ್ನು ಮರೆಯದೇ ಸದಾ ನೆನಪಿಸಿಕೊಳ್ಳುವವನಿಗೆ. ನೀನೊಬ್ಬ ಇದ್ದೀಯ ಸರ್ವಶ್ರೇಷ್ಠ, ನೀನೊಬ್ಬ ಇದ್ದೀಯ ಸಕಲವನ್ನು ಬಲ್ಲವ, ನೀನೊಬ್ಬ ಇದ್ದೀಯ ಅಬ್ಸಲ್ಯೂಟ್ ಲಾ ಎನರ್ಜಿ, ನೀನೊಬ್ಬ ಇದ್ದೀಯಲ್ಲ ಅಂತ ಯಾರ್ಯಾರು ನಿನ್ನನ್ನು ಸದಾ ನೆನೆಸ್ತಾರೋ ಅವರಿಗೆ ಈ ಕುಲ ಗೋತ್ರ ದೋಷ ಇವೆಲ್ಲವೂ ವಿಘ್ನಗಳು ಏನು ಬೇಕಾಗಿಲ್ಲ. ನಿಮ್ಮನ್ನು ಮಾಡದೆ ನೆನವಂಗೆ ಭವಕರ್ಮ ಎಲ್ಲಿದೆಯೋ ಕೂಡಲ ಸಂಗಯ್ಯ ಅಂತಾರೆ. ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಶುಭಕ್ಕೆ ವಿಘ್ನವಲ್ಲದೆ ಅಶುಭಕ್ಕೆ ವಿಘ್ನವೇ ಅಯ್ಯ. ಹೂನಪ್ಪ, ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಹೋಗ್ತೀರಾ ಅಂತ ಇಟ್ಕೊಳ್ಳಿ, ಒಂದು ಕಷ್ಟ ಸುಖಗಳು ಏರಿಳಿತ ಮೇಲೆ ಕೆಳಗೆ ಹಾಗೆ ಆಗ್ತವೆ, ಅದಕ್ಕೆ ಯಾಕಿದು ಅಶುಭ ಅಂತ ನೀವು ಅನ್ಕೊಳ್ತೀರಿ? ನೀವು ಶುಭಕ್ಕೆ ಬರುವುದಲ್ಲದೆ ಅಶುಭಕ್ಕೆ ವಿಘ್ನಗಳು ಬರ್ತವೆ. ಅಶುಭ ಅಂತಂದರೆ ಅವನು ಏನೋ ಒಂದು ಕೆಟ್ಟ ಕೆಲಸ ಮಾಡೋಕ್ಕೆ ಹೊರಟಿರ್ತಾನೆ ಅಂತ ಇಟ್ಟು, ಒಂದು ಕಳ್ಳತನ ಮಾಡೋಕ್ಕೆ ಹೋಗಿರ್ತಾನೆ, ಯಾರದೋ ಒಬ್ಬರದು ಜಮೀನನ್ನು ಲಪಟಾಯಿಸೋಕ್ಕೆ ಹೋಗಿರ್ತಾನೆ, ಅಥವಾ ಯಾರಿಗೂ ಕೆಟ್ಟದ್ದು ಮಾಡೋಕ್ಕೆ ಹೋಗಿರ್ತಾನೆ, ಅಥವಾ ಯಾವುದೋ ಒಂದು ದೇಶದ ಮೇಲೆ ಇನ್ನೊಂದು ದೇಶ ಬಾಂಬ್ ಹಾಕೋಕ್ಕೆ ಹೋಗಿರ್ತಾನೆ ಅಂತ ಇಟ್ಕೊಳ್ಳಿ. ಅವರಿಗೆ ಶುಭ ಆದ್ರೇನು, ಅಶುಭ ಆದ್ರೇನು, ಅವನು ಹೋಗಿರೋದೇ ಕೆಟ್ಟದಕ್ಕೆ. ಇಲ್ಲಿ ಶುಭಕ್ಕೆ ವಿಘ್ನವಲ್ಲದೆ ಅಶುಭಕ್ಕೆ ವಿಘ್ನವೇ ಅಯ್ಯ ಅಂತಾರೆ. ಒಳ್ಳೆ ಕೆಲಸ ಮಾಡುವಾಗ ಬರ್ತವೆ, ನಡೆಯೋ ಕಾಲು ಎಡವುತ್ತೆ, ಸುಮ್ಮನಿರೋರ ಕಾಲು ಎಡವುತ್ತಾ? ನಮ್ಮ ಹಿರಿಯರು ಹೇಳ್ತಾರೆ, ನಡೆಯೋ ಕಾಲು ಎಡವುತ್ತಪ್ಪ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ, ನೀನು ಹೋಗ್ತಾ ಇರು ಮುಂದಕ್ಕೆ ಅಂತಾರೆ. ಇವಾಗ ನಾವು ಗಾಡಿ ತೊಗೊಂಡೋಗ್ತಾ ಇರ್ತೀವಿ, ಮಟ್ಟವಾಗಿರೋ ಜಾಗನ ಸಿಕ್ಬಿಡ್ತದೆ ನಮಗೆ, ಎಷ್ಟು ಏರಿಳಿತಗಳು ಸಿಗ್ತವೆ, ಹಳ್ಳ ಸಿಗ್ತವೆ, ಹಂಪ್ಗಳು ಸಿಗ್ತವೆ, ಹಂಪ್ಗಳು ಬಂದಾಗ ಬ್ರೇಕ್ ಹೊಡಿಬೇಕು, ಹಳ್ಳಗಳು ಬಂದಾಗಲೂ ಬ್ರೇಕ್ ಹೊಡಿಬೇಕು, ನಿಧಾನಕ್ಕೆ ಹೋಗಬೇಕು, ಸಾಧ್ಯವಾದಾಗ ಸ್ಪೀಡಾಗೂ ಹೋಗಬೇಕಾಗುತ್ತೆ. ಇಲ್ಲಿ ಶುಭ ಕಾರ್ಯಗಳಿಗೆ ಕಷ್ಟಗಳು ಬರುತ್ತದೆ ಅಲ್ಲದೆ ಅಶುಭ ಕಾರ್ಯಗಳಿಗೆ ಅವನು ಲೆಕ್ಕನೇ ಹಾಕೋದಿಲ್ಲ. ಅವನು ಅವನೊಬ್ಬ ನೀಚ, ಅವನಿಗೆ ಸ್ವಭಾವ ಇರೋದೇ ಹಾಗೆ. ಇಲ್ಲಿ ಶುಭ ಕಾರ್ಯಗಳು ಮಾಡುವಾಗ ಬೇಕಾದಷ್ಟು ಅಡೆತಡೆಗಳು ಬರುತ್ತೆ, ಸಮಸ್ಯೆಗಳಿಲ್ಲದಂತಹ ಕಾರ್ಯ ಯಾವುದೂ ಇಲ್ಲ, ಅದು ಪ್ರಕೃತಿ ನಿಯಮ. ಒಂದು ಹೂವು ಒಂದು ಮುಳ್ಳು ಎರಡನ್ನು ಪಕ್ಕಪಕ್ಕದಲ್ಲೇ ಇಟ್ಟಿರ್ತಾನೆ, ಕತ್ತಲೆ ಮತ್ತು ಬೆಳಕು ಎರಡನ್ನು ಒಟ್ಟುಗೊಂಡು ಇಟ್ಟಿರ್ತಾನೆ, ಅದು ಪರಮಾತ್ಮ ನಿಯಮ, ಅವನ ಪರೀಕ್ಷೆ. ಹೀಗಾಗಿ ಇಂತಹ ನೀನು ಶುಭ ಅಶುಭವನ್ನು ನಂಬಿಕೋಬೇಡ, ಶುಭ ಕಾರ್ಯಕ್ಕೆ ವಿಘ್ನಗಳು ಬರುವುದು ನಿಶ್ಚಿತ. ಇನ್ನೊಂದು ಹೇಳ್ತಾರೆ, ಅಭಿಮಾನಿಗೆ ಅಂಜಿಕೆ ಇಲ್ಲದೆ ಅಪಮಾನಕ್ಕೆ, ಈ ಅಪಮಾನಕ್ಕೆ ಅಂಜಿಕೆ ಉಂಟೆ ಅಯ್ಯ ಅಂತಾರೆ. ಇವಾಗ ನಾನು ಅಭಿಮಾನವಾಗಿ ಬದುಕಬೇಕು ಅಂತ ಅಂದ್ಕೊಂಡಿರ್ತೇನೆ, ಅಭಿಮಾನವಾಗಿ ಬದುಕಬೇಕು, ನಾನು ಒಳ್ಳೆಯವನಾಗಿ ಇರಬೇಕು, ನಾನು ಒಳ್ಳೆ ಕೀರ್ತಿವಂತನಾಗಬೇಕು, ನಾನು ಒಬ್ಬ ಸತ್ಪ್ರಜೆ ಆಗಬೇಕು ಅನ್ನೋನಿಗೆ ಅಂಜಿಕೆ ಇರ್ತದೆ. ಏನಂತ ಅಂಜಿಕೆ ಇರ್ತದೆ? ನಾನೆಲ್ಲೂ ಹೆಸರು ಕೆಡಿಸ್ಕೋಬಾರ್ದಪ್ಪ, ನಾನು ನಮ್ಮ ಮಂದಿನಲ್ಲಿ ಒಳ್ಳೆ ಹೆಸರು ತಗೊಳ್ಬೇಕಪ್ಪ, ನನ್ನ ಹೆಸರು ಎಲ್ಲೂ ಕಳಂಕ ಆಗದಂತೆ ನಾನು ಇರಬೇಕಪ್ಪ ಅನ್ನೋನಿಗೆ ಅಂಜಿಕೆ ಇದ್ದೇ ಇರ್ತದೆ, ಅಂಜಿಕೆ ಇರ್ತದೆ. ಯಾಕೆ ಅಂತಂದರೆ ಅವನ ಪಾವಿತ್ರತೆಯನ್ನು ಅವನು ಕಾಪಾಡಿಕೊಳ್ಬೇಕಾಗಿರ್ತದೆ, ಅವನ ಸ್ವಾಭಿಮಾನವನ್ನು ಕಾಪಾಡ್ಕೊಬೇಕಾಗಿರ್ತದೆ, ಅವನ ಸ್ವಾಭಿಮಾನಕ್ಕೆ ಧಕ್ಕೆ ಬರದಂತೆ ನಡ್ಕೊಳ್ಬೇಕಾಗಿರ್ತದೆ. ಅಂಥವನಿಗೆ ಅಂಜಿಕೆ ಅನ್ನೋದು ಇದ್ದೇ ಇರ್ತದೆ. ಇನ್ನು ಈ ಅಪಮಾನಿಗೆ ನಾನು ಎಲ್ಲದಕ್ಕೂ ಸಿದ್ಧ, ಮೂರು ಬಿಟ್ಟವನು ಊರಿಗೆ ದೊಡ್ಡವನು ಅಂತ ಇರ್ತಾರೆ ನೋಡಿರಿ, ಅಂಥವ್ರಿಗೆ ಅಂಜಿಕೆ ಯಾಕಿರ್ತದೆ? ಅಂಜಿಕೆನೇ ಇರೋದಿಲ್ಲ. ಯಾಕೆ ಅಂತಂದರೆ ಅವನು ಹೊರಟಿರೋದನ್ನೇ ಕೆಟ್ಟದ್ದು ಮಾಡೋಕ್ಕೆ. ಅಪಮಾನಿಗೆ ಅಂಜಿಕೆ ಉಂಟೆ ಅಯ್ಯ ಅಂತಾರೆ. ಅವನು ಯಾವುದಕ್ಕೂ ಹಂಚಿಕೊಳ್ಳೋದಿಲ್ಲ, ಬಿಟ್ಬಿಡಿ ಅವನಿಗೆ. ಒಳ್ಳೆ ಕೆಲಸಕ್ಕೆ, ಒಳ್ಳೆ ಜನಕ್ಕೆ,
ತೊಂದರೆಗಳು ಬಂದೇ ಬರ್ತದೆ. ಅದನ್ನು ಅಪಶಕನ ಅನ್ಕೋಬಾರ್ದು, ಅಶುಭ ಅನ್ಕೊಳ್ಬಾರ್ದು. ಅಯ್ಯೋ ಅವ್ರು ಯಾರೋ ಹೇಳ್ತಿದ್ದರ್ರಿ, ನೀನು ಒಳ್ಳೆ ಕಾಲದಲ್ಲಿ ಶುರು ಮಾಡಿದರೆ ಇವೆಲ್ಲ ಬತ್ತಿರಲಿಲ್ಲ ಅಂತ ಅಂತಿದ್ರು. ಅದು ಬೇಡ. ಪ್ರತಿಯೊಂದು ಕೆಲಸಕ್ಕೂ ಕೂಡ ವಿಘ್ನಗಳು ಕಟ್ಟಿಟ್ಟ ಬಿಟ್ಟು ಅದು ಭಗವಂತನೇ ಮಾಡಿರ್ತಕ್ಕಂಥ ನಿಯಮ. ಇವು ನಮಗೆ ಅಂಗಡಿಯಿಂದ ಒಳ್ಳೆ ಹಕ್ಕಿ ತರ್ತೀವಿ, ಹಕ್ಕಿನಲ್ಲಿ ಒಂದಿಷ್ಟು ನೆಲ್ಲು ಇದ್ದೇ ಇರ್ತದ, ಒಂದೋ ಎರಡೋ ಮಣ್ಣಿನ ಹೆಂಟೆ ಇದ್ದೇ ಇರ್ತದ, ಎಲ್ಲ ಚೆನ್ನಾಗಿದೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಅವನು ಹೇಳಿರ್ತಾನೆ, ಫೈನ್ ರೈಸ್ ಸರ್, ಇದರೊಳಗಡೆ ಏನೂ ಇಲ್ಲ, ಪಾಲಿಶ್ಡು, ಹಾಗೆ ಹೀಗೆ ಅಂತ ಹೊಗಳು ಕೊಟ್ಟಿರ್ತಾನೆ. ಆದ್ರೂ ಕೂಡ ಹಪ್ಪಿ ತಪ್ಪಿನೂ ಅಲ್ಲಿ ಒಳಗಡೆ ಒಂದು ಕಲ್ಲೋ, ಒಂದು ಮಣ್ಣೋ, ಒಂದು ನೆಲ್ಲೋ, ಏನೋ ಒಂದು ಇದ್ದೇ ಇರ್ತದೆ. ಹಾಗೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ವಿಘ್ನಗಳಿರ್ತದೆ. ಅದಕ್ಕೋಸ್ಕರ ನಾವು, ಓಹೋ ನಾವು ಒಳ್ಳೆ ಕಾಲದಲ್ಲಿ ಶುಭಾರಂಭ ಮಾಡಲಿಲ್ಲ, ಅವ್ರ ಮಾತು ಕೇಳಬೇಕಾಯಿತು, ಇವ್ರ ಮಾತು ಕೇಳಬೇಕಾಯಿತು, ಅವನು ಹೇಳ್ದ, ಇವನು ಹೇಳ್ದ ಅಂತ ಹೇಳ್ಬಿಟ್ಟು ಡೌಟ್ ಬೀಳೋದು ಬೇಡ, ಡೌಟ್ ಬೀಳೋದು ಬೇಡ. ನೀವು ಇದನ್ನೆಲ್ಲ ನಂಬೋ ಬದಲು ದೇವ್ರನ್ನ ನಂಬು, ಪ್ರಕೃತಿ ನಿಯಮಗಳನ್ನು ನಂಬು. ನಾನು ನನ್ನ ಕರ್ತವ್ಯನ ಮಾಡ್ತಾ ಇದ್ದೀನಿ, ಇದರೊಳಗೆ ತಪ್ಪಾಯಿತೋ ಸರಿಯಾಯಿತೋ ನನಗೆ ಗೊತ್ತಿಲ್ಲ, ಅದೇನಾಗುತ್ತೋ ಅದು ದೇವ್ರಿಗೆ ಬಿಟ್ಟಿದ್ದು, ನನ್ನ ಕರ್ತವ್ಯ ಅಂತ ನಾನು ಮಾಡ್ತಾ ಇದ್ದೀನಿ. ಅಪಮಾನಿಗೆ ಅಂಜಿಕೆ ಉಂಟೆ ಅಯ್ಯ. ಈಗ ಶುಭ ಅಶುಭ ಶುಭಾರ್ಪಣವೆಂದು ನಂಬುವ ಮನವೇ, ಶುಭಾರ್ಪಣವೆಂದು ನಂಬುವ ಮನವೇ, ಶುಭ ಇರ್ಬೋದು ಅಶುಭ ಇರ್ಬೋದು, ಶುಭ ಅಶುಭ ಅನ್ನುವಂಥದ್ದನ್ನು ನಾವು ಶಿವಾರ್ಪಣವೆಂದು ನಂಬು ಅಂತ ಹೇಳ್ತಾರೆ ಇಲ್ಲಿ ಶರಣರು. ಶಿವಾರ್ಪಣವೆಂದು ನಂಬು. ಕಪಿಲ ಸಿದ್ಧ ಮಲ್ಲೇಶೇಂದ್ರ ಆಲಯದಲ್ಲಿ ಈ ಶರಣರು ಈ ಥರ ಒಂದು ವಚನಾಂಕಿತವನ್ನು ಕೊಟ್ಟು ಈ ವಚನವನ್ನು ಬರೆದಿದ್ದಾರೆ. ನನಗೂ ಇವರು ಯಾವ ವಚನಕಾರರು ಅಂತ ನಮಗೆ ಗೊತ್ತಾಗಿಲ್ಲ. ಕಪಿಲ ಸಿದ್ಧ ಮಲ್ಲೇಂದ್ರನಾಲಯದಲ್ಲಿ ಅಂತೇಳ್ಬಿಟ್ಟು ಲಾಸ್ಟ್ ಬರ್ತದೆ ಇವ್ರದ್ದು. ನಾನು ಹುಡುಕಿದೆ ಇವ್ರದ್ದು ಯಾರ್ದು ಇರ್ಬೋದು, ಇಷ್ಟು ಚೆನ್ನಾಗಿ ಬರೆದಿದ್ದಾರಲ್ಲ ಅಂತ ಹೇಳ್ಬಿಟ್ಟು. ಅವರ ಹೆಸರು ನನಗೆ ಗೊತ್ತಿಲ್ಲ, ಅಂಕಿತ ನಾಮ ಗೊತ್ತಾಯಿತು. ಇಲ್ಲಿ ಮುಂದುವರೆದು ಹೇಳ್ತಾರೆ, ಶರಣರೊಪ್ಪಿದ್ದೇ ಶುಭ, ಒಪ್ಪದಿದ್ದದ್ದೇ ಅಶುಭ. ಅಂದರೆ ನಾವು ದೇವರ ಧ್ಯಾನವನ್ನು ಮಾಡಿ ನಾವು ಏನು ಶುಭವನ್ನು ಪ್ರಾರಂಭ ಮಾಡ್ತೀವೋ ಅಂದರೆ ನಮ್ಮ ಮನಸ್ಸಿನಲ್ಲೇ ದೇವರಿದ್ದಾನೆ. ಅವನು ಯಾವ ರೂಪದಲ್ಲಿದ್ದಾನೆ ಅಂದರೆ ಜ್ಞಾನದ ರೂಪದಲ್ಲಿದ್ದಾನೆ, ಅರಿವಿನ ರೂಪದಲ್ಲಿದ್ದಾನೆ. ಅರಿವೇ ಗುರುವಾಗಿ ನಮಗೆ ದಾರಿ ತೋರಿಸ್ತಾ ಇರ್ತದೆ. ನಾವು ಒಂದು ಕೆಲಸ ಮಾಡೋದಕ್ಕೆ ಮುಂಚೆ ನಮಗೆ ಗೊತ್ತಾಗಿಲ್ಲ ಅಂತಂದರೆ ಒಂದು ಎರಡು ನಿಮಿಷ ಸುಮ್ಮನೆ ಕೂತ್ಕೊಂಡು ನೀವು ದೇವ್ರ ಧ್ಯಾನ ಮಾಡಿ, ನಿಮ್ಮ ಒಳಗಡೆನೇ ಉಸಿರಾಟವನ್ನು ಗಮನಿಸ್ತಾ, ನಿಮ್ಮ ತಲೆಯಿಂದ ಕಾಲಿನವರೆಗೆ ಹಾಗೇ ನೀವು ಒಳಮುಖವಾಗಿ ನೀವು ಗಮನಿಸ್ತಾ 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 ಆ ಉಸಿರಾಟವನ್ನು ಮತ್ತು ನಮ್ಮ ದೇಹದಲ್ಲಿರ್ತಕ್ಕಂಥ ಆ ಚೈತನ್ಯವನ್ನು, ಆ ಪ್ರಾಣವನ್ನು, ಆ ಪ್ರಾಣವನ್ನು ನೀವು ಹಾಗೇ ಗಮನಿಸ್ತಾ ಇರಿ, ನಿಮ್ಮ ಸಮಸ್ಯೆಗೆ ತಕ್ಷಣ ನಿಮಗೆ ಉತ್ತರ ಸಿಗುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಶರಣರೊಪ್ಪಿದ್ದೇ ಶುಭ, ಒಪ್ಪದಿದ್ದದೇ ಅಶುಭ. ಕೆಲವರು ಹೇಳ್ತಾರೆ, ಏ ನೀನು ಏನು ಯಾವ ಬಾಯಿಲಲ್ಲಿ ಹೇಳಿದೀಯೋ ನೀನು, ಅದು ಹಂಗೆ ಆಯ್ತಲ್ಲ, ನಾನು ಅಂದ್ಕೊಂಡಿದ್ದೆ ಇದು ಹಿಂಗೆ ಮಾಡಬೇಕು ಅಂತ, ಆದರೆ ನಾನು ಸ್ವಲ್ಪ ದುಡುಕ್ಬಿಟ್ಟೆ. ಅಂದ್ಕೊಂಡಿದ್ದೆ ಅನ್ನೋದಂಥದ್ದು ಯಾವುದು? ಒಳಗಡೆ ಅಂತರಾತ್ಮದ, ಅಂತರಾತ್ಮ ಜೀವಾತ್ಮದ ಡಿಸಿಷನ್ನು. ನಾನು ಹಂಗೆ ಅಂದ್ಕೊಂಡಿದ್ದೆ ಹಿಂಗೆ ಮಾಡಬೇಕು ಅಂತ, ಆದರೆ ಎಲ್ಲೋ ಒಂಚೂರು ಯಾ ಮಾರ್ಬಿಟ್ಟೆ, ಯಾ ಮಾರ್ಬಿಟ್ಟೆ ಅಂದಿದ್ದೇನು, ಒಳಗಡೆ ಇದ್ದ ಆ ಹೇಳಿದಂಥ ಉತ್ತರವನ್ನು ನಾನು ಸಮಾಧಾನವಾಗಿ ಕೇಳಲಿಲ್ಲ, ಅದ್ರ ಕಡೆ ಗಮನ ಕೊಡಲಿಲ್ಲ. ಇಲ್ಲಿ ಬುದ್ಧಿ ಮತ್ತು ಮನಸ್ಸು, ಈ ಬುದ್ಧಿ ಮತ್ತು ಮನಸ್ಸು ಒಳಗಡೆ ಇದ್ರೂ ಸಹ ಈ ಮನಸ್ಸೇನು ಮಾಡ್ತದೆ, ಹೊರಗಡೆ ಓಡಾಡ್ತದೆ, ಬುದ್ಧಿ ಒಳಗಡೆನೇ ಕೂತಿರ್ತದೆ. ಆ ಬುದ್ಧಿ ಹೇಳ್ತಾ ಇರ್ತದೆ ನಮಗೆ, ಇದು ಇದನ್ನು ಒಳ್ಳೆಯದು ಇದು ಮಾಡು, ಇದು ಒಳ್ಳೆಯದು ಇದು ಮಾಡು, ಇದು ಬೇಡ ಇದು ಬೇಕು ಅಂತ ಹೇಳ್ತಾ ಇರ್ತದೆ. ಆದರೆ ಮನಸ್ಸು ಹೊರಗಡೆ ಸಂಚಾರ ಮಾಡ್ತಾ ಇರ್ತದಲ್ಲ, ಅದು ಬುದ್ಧಿ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದಿಲ್ಲ, ಅದಕ್ಕೊಂಥರ ಚಂಚಲ ಸ್ವಭಾವ, ಅದು ಒಂದು ಕಡೆ ನಿಲ್ಲೋದಿಲ್ಲ, ಒಂದೊಂದು ಸಲ ಯಾರು ಇಡ್ತಕ್ಕೂ ಸಿಗೋದಿಲ್ಲ, ನಮ್ಮಲ್ಲೇ ಇದ್ದು ನಮಗೆ ದ್ರೋಹ ಮಾಡುತ್ತೆ, ನಮ್ಮ ಮಾತೇ ಕೇಳೋದಿಲ್ಲ ಅದು, ಅಷ್ಟು ಸ್ವೇಚ್ಛಾಚಾರಿ ಆ ಮನಸ್ಸು ಅಂತಕ್ಕಂಥದ್ದು. ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಸ್ವೇಚ್ಛಾಚಾರಿ ಒಂದು ಅಂಗ ಇದೆ ಅಂತಂದರೆ ಅದು ಮನಸ್ಸು. ಅದಕ್ಕೆ ನಮ್ಮ ಶರಣರು ಸೂಕ್ಷ್ಮ ಶರೀರ ಅಂತ ಕರೀತಾರೆ. ಅದು ನಮ್ಮ ಶರೀರದಲ್ಲೇ ಇದ್ದುಕೊಂಡು ನಮಗೂ ನಾಮ ಇಕ್ಬಿಡ್ತದೆ, ಒಂದೊಂದು ಸಲ ನಮಗೂ ಮೋಸ ಮಾಡಿಬಿಡ್ತದೆ, ನಮಗೆ ದ್ರೋಹ ಮಾಡಿಬಿಡ್ತದೆ.
ಅದಕ್ಕೆ ಆಚಾರ ಆಚಾರ ಇಲ್ಲ, ಅದಕ್ಕೆ ನೀಚದ್ದು ಅಂತ ಹೇಳಿಬಿಟ್ಟು ನಮ್ಮ ಶರಣರುಗಳು ಹೇಳ್ತಾರೆ. ಅದರ ಮೇಲೆ ನಾವು ಹಿಡಿತವನ್ನು ಸಾಧಿಸುವುದೇ ಸಾಧನೆ. ಅದರ ಮೇಲೆ ಹಿಡಿತವನ್ನು ಸಾಧಿಸಿ ಅದನ್ನು ಕಂಟ್ರೋಲ್ ಇಟ್ಕೊಳ್ಬೇಕಾಗಿರ್ತದೆ ಯೋಗ. ಯೋಗ ಅಂದರೆ ಬೇರೆ ಏನೋ ನಾವು ತಿಳ್ಕೊಳ್ಳೋದಲ್ಲ, ನಮ್ಮ ಮನಸ್ಸು ನಮ್ಮ ಮಾತು ಕೇಳಬೇಕು, ನಮ್ಮ ಮನಸ್ಸು ನಮ್ಮ ಬುದ್ಧಿ ಹೇಳ್ದಂಗೆ ಕೇಳಬೇಕು, ನಮ್ಮ ಮನಸ್ಸು ನಮ್ಮ ಕಂಟ್ರೋಲಲ್ಲಿರಬೇಕು. ಇದನ್ನು ಸಾಧನೆ ಮಾಡೋದೇನೆ ಯೋಗ. ಇಲ್ಲಿ ಶರಣರು ಹೇಳ್ತಾರೆ, ಶರಣರು ಒಪ್ಪಿದ್ದೇ ಶುಭ, ಶರಣರು ಒಪ್ಪದಿದ್ದುದೇ ಅಶುಭ. ನಮ್ಮಲ್ಲಿ ಒಬ್ಬ ಶರಣರು ಇದ್ದಾರೆ, ಅವ್ರ ಮಾತು ಕೇಳಬೇಕು. ಒಳಗಡೆ ಇದ್ದಾನೆ ನಮ್ಮ ವ್ಯಕ್ತಿತ್ವ, ನಮ್ಮ ಜೀವಾತ್ಮ ಇದ್ದಾನೆ, ಅವನು ಎಲ್ಲವನ್ನೂ ಮಾಡ್ತಾನೆ. ಆದರೆ ಅವನ ಕಡೆಗೆ ಸ್ವಲ್ಪ ಗಮನ ಕೊಡಬೇಕು ನಾವು. ಇಲ್ಲಿ ಇನ್ನೊಂದು ವಚನದಲ್ಲಿ ಸತ್ಯ ಸದಾಚಾರ ಉಳ್ಳ ಶಿವಶರಣರ, ಶಿವಶರಣರ ಹೇಳಿದ್ದೇ ನಿಜ. ಶುಭ ಮುಹೂರ್ತ ಶುಭಗಳಿಗೆ, ಸಕಲ ಬಲ ಸಕಲ ಜಯ ಅವರೆಲ್ಲವೆಂಬುದೇ ಅವರು ಹೇಳಿದ್ದೇ ನಿಜ. ಈ ವಿಘ್ನ ವಿಷಯಗಳಿಗೆ ಯಾವತ್ತಾವತ್ತು ಕೂಡ ಅಪಜಯ. ಈ ವಿಘ್ನ ಅಂತಕ್ಕಂಥದ್ದು, ವಿಷಯಗಳು ಅಂತಕ್ಕಂಥದ್ದು ನಮ್ಮೆಲ್ಲ ದೌರ್ಬಲ್ಯಗಳು. ಇವತ್ತು ಯಾವುದೋ ಒಂದು ಕೆಲಸದಲ್ಲಿ ನಾವು ಫೇಲ್ಯೂರ್ ಆದ್ವಿ ಅಂತಂದರೆ ಅದರಲ್ಲಿ ನಮ್ಮ ಅಚಲವಾದ ನಂಬಿಕೆ ಇಲ್ಲದೆ ಇರತಕ್ಕಂಥದ್ದು, ಅಥವಾ ನಮ್ಮ ವಿಷಯಗಳಿಗೆ ನಾವು ಒಳಗಾಗಿರ್ತಕ್ಕಂಥದ್ದು. ವಿಷಯಗಳು ಅಂದರೆ ದುರ್ಬಲಗಳು. ಆ ದುರ್ಬಲಗಳು ಕೆಲವು ಸಲ ನಮಗೆ ಅಪಜಯ ತಂದುಕೊಡ್ತವೆ. ಆದರೆ ದೇವರನ್ನು ಸ್ಪಷ್ಟವಾಗಿ ನಂಬಿರ್ತಕ್ಕಂಥದ್ದಕ್ಕೆ ಸಕಲ ಬಲ ಸಕಲ ಜಯ ಇದ್ದೇ ಇರ್ತದೆ. ಆ ವಿಘ್ನಗಳು ಯಾವುದ್ರ ಮೇಲೆ ಅವಲಂಬಿಸಿದವೆ ಅಂತಂದರೆ ವಿಷಯಗಳು. ವಿಷಯಗಳು ಅಂತಂದರೆ ನಮ್ಮ ಇಂದ್ರಿಯಗಳ ದುರ್ಬಲತೆ, ನಮ್ಮ ಇಂದ್ರಿಯಗಳ ಆ ದೌರ್ಬಲ್ಯ. ಕೆಲವು ಸಲ ದೌರ್ಬಲ್ಯಗಳಿಗೆ ದಾಸರಾಗ್ತೀವಿ, ಇಂದ್ರಿಯಗಳಿಗೆ ದಾಸರಾದಾಗ ನಮ್ಮ ಕೆಲಸಗಳಲ್ಲಿ ನಮ್ಮ ಕರ್ತವ್ಯಗಳಲ್ಲಿ ಲೋಪದೋಷಗಳು ಕಾಣಿಸ್ಕೊಳ್ತವೆ ಹೊರತು ದೇವರನ್ನು ನಂಬಿದವರಿಗೆ ಇವೆಲ್ಲವೂ ಕೂಡ ಬರೋದಿಲ್ಲ. ಈ ವಿಘ್ನ ವಿಷಯಗಳಿಗೆ ದುರ್ಬಲ ಮತ್ತು ಅಪಜಯ ಇದ್ದೇ ಇರ್ತದೆ. ಅದು ಹೆಂಗೆ ಅಂತಂದರೆ ಅವರು ಮಾಡುವ ಕಾಯಕವೆಲ್ಲ ಕೂಡಲ ಚೆನ್ನ ಸಂಗಯ್ಯನ ಅಧೀನವಾಗಿರ್ತದೆ. ನೀನೇ ಮೃತ್ಯುಂಜಯನು, ವಿಶ್ವಾಧಿಪತಿಯಾದ ಕಾರಣ ಇಲ್ಲಿ ಜಯ ಅಪ್ಪುವುದಯ್ಯ, ಜಯ ಗ್ಯಾರಂಟಿ. ಯಾರ ಮೇಲೆ ಇವರು ನಮ್ಮ ಶರಣರು ಭಾರ ಆಗ್ತಾ ಇದ್ದಾರೆ ಅಂತಂದರೆ ಅವರು ಮಾಡುವ ಕೆಲಸಗಳೆಲ್ಲವೂ ಕೂಡ ಕೂಡಲ ಚೆನ್ನ ಸಂಗಯ್ಯನ ಅಧೀನವಾಗಿರ್ತದೆ. ಅವನೇ ಮೃತ್ಯುಂಜಯನು, ಅವನು ವಿಶ್ವಾಧಿಪತಿಯಾಗಿದ್ದಾನೆ. ಅದಕ್ಕೋಸ್ಕರ, ಆ ಕಾರಣಕ್ಕೋಸ್ಕರ, ಅವನ್ನೇ ನಂಬಿರೋದಕ್ಕೋಸ್ಕರ, ಅವನ ಮೇಲೆ ಭಾರ ಹಾಕಿ ಮಾಡಿರೋದಕ್ಕೋಸ್ಕರ ನನಗೆ ಜಯ ಕಟ್ಟಿಟ್ಟ ಬುತ್ತಿ, ನನಗೆ ಜಯ ಕಟ್ಟಿಟ್ಟ ಬುತ್ತಿ. ಎಷ್ಟು ಸ್ಪಷ್ಟವಾಗಿ ನಿಖರವಾಗಿ ಶರಣರು ಹೇಳ್ತಾ ಇದ್ದಾರೆ, ಒಪ್ಕೊಳ್ತಾ ಇದ್ದಾರೆ. ಆದರೆ ನಮ್ಮ ಆತ್ಮಸಾಕ್ಷಿಗಳು ಒಪ್ಕೋಬೇಕು, ಇದನ್ನು ನಮ್ಮ ಆತ್ಮಸಾಕ್ಷಿ ಅಕ್ಸೆಪ್ಟೆನ್ಸ್ ಮಾಡಬೇಕು. ಮತ್ತಿನ್ನು ಕೆಲವು ಸ್ವಾಮಿಗಳಿರ್ತಾರೆ, ಅವರುಗಳು ಸರಿಯಾಗಿ ಅರ್ಥ ಮಾಡ್ಕೊಳ್ಳ್ದೇ ಅವ್ರ ಪಾದವೆರಸಿಗೆ ವಿಪರೀತ ಮಿಸ್ಗೈಡ್ ಮಾಡಿ ಒಂದು ಅರ್ಧ ವರ್ಷ ಹಾಳು ಮಾಡ್ತಾರೆ. ನೋಡಿ, ಅಮಾವಾಸ್ಯೆ ಪೂರ್ಣಿಮೆ ಎಂಬ ಆಚರಣೆ ಯಾವುದೇ ಒಬ್ಬ ಶಿವಭಕ್ತ ದೇವ್ರ ಮೇಲೆ ನಂಬಿಕೆ ಇಟ್ಟಿರೋನು ಫಾಲೋ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕ್ರಿ, ಪೂರ್ಣಿಮೆ ಒಳ್ಳೆಯ ದಿನ ಅಲ್ವಾ? ಅಮಾವಾಸ್ಯೆ ಕೆಟ್ಟ ದಿನ ಅಂತ ಹೇಳಿದ್ದಾರು, ಅಮಾವಾಸ್ಯೆ ಕೆಟ್ಟ ದಿನ ಅಂತ ಹೇಳಿದ್ದಾರು. ಅಮೃತಗಳಿಗೆ ಒಳ್ಳೆಯ ದಿನ ಅನ್ನೋದಾದರೆ ಕೆಟ್ಟದ್ದೆಲ್ಲಿದೆ? ನೀವು ಆಷಾಢ ಮಾಸ ಕೆಟ್ಟದ್ದು ಅಂತ ನಿಮ್ಗೆ ಯಾರು ಹೇಳಿದ್ದು? ಶರಣರು ಕೇಳ್ತಾರೆ, ನಿಮಗೆ ಒಳ್ಳೆಯದು ಕೆಟ್ಟದು ಅನ್ನುವಂಥ ತೀರ್ಮಾನ ತೆಗೆದುಕೊಳ್ಳುವಂಥ ಅಧಿಕಾರ ನಿಮಗೆ ಕೊಟ್ಟಿಲ್ಲ. ಅಷ್ಟು ನಿಮಗೆ ನಾಲೆಡ್ಜು ದೇವರು ನಿಮಗೆ ಕೊಟ್ಟಿಲ್ಲ. ನಿಮಗೆ ಪ್ರಾಣಿಗಳಿಗಂತ ಒಂದು ಚೂರು ಅರಿವು ಅಥವಾ ಜಾಗೃತಾವಸ್ಥೆ ಅಂತಕ್ಕಂಥದ್ದನ್ನು ಒಂದು ಸ್ವಲ್ಪ ಕೊಟ್ಟಿರ್ತಾನೆ. ಆ ಜಾಗೃತಾವಸ್ಥೆಯಲ್ಲಿ ನೀವು ಎಷ್ಟೋ ಟೈಮು ನಿದ್ರಾವಸ್ಥೆಯಲ್ಲೇ ಇರ್ತೀರಿ. ನಿದ್ರಾವಸ್ಥೆಯಿಂದ ಸ್ವಲ್ಪ ಈಚೆಗೆ ಬಂದು ಜಾಗೃತಾವಸ್ಥೆಯಲ್ಲಿ ಜಾಗೃತರಾಗಿ ಅರಿವು ಆಚಾರ ಅನುಭವ ಅಂತಕ್ಕಂಥ ಈ ಮೂರು ಮೆಥಡ್ಗಳನ್ನು ತಿಳ್ಕೊಳ್ಳೋದಕ್ಕೆ ಒಂದು ಅವಕಾಶ.
ಅಮಾವಾಸ್ಯೆ ಪೂರ್ಣಿಮೆ ಎಂಬ ಆಚರಣೆ ಶಿವಭಕ್ತರಿಗೆ ಸಲ್ಲ. ನಮ್ಮ ಶರಣರು ಸ್ಪಷ್ಟವಾಗಿ ಹೇಳ್ತಾರೆ, ಒಂದೊಂದನ್ನು ಕೂಡ ಕೈ ಹಿಡಿದು ಎಡಿಸ್ತಾರೆ ನಮಗಿಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಅಂತಕ್ಕಂಥದ್ದನ್ನು. ಅಮಾವಾಸ್ಯೆ ಪೂರ್ಣಿಮೆ ಎಂಬ ಆಚರಣೆ ಶಿವಭಕ್ತರಿಗೆ, ದೇವರನ್ನು ನಂಬಿರೋರಿಗೆ ಇದು ಸರಿಯಾದ ಆಚರಣೆ ಇಲ್ಲ. ಅಚ್ಚ ಶಿವೈಕ್ಯಂಗೆ ಅಂದರೆ ಯಾವಾಗಲೂ ಪರಮಾತ್ಮನಲ್ಲಿ ಶರಣಾಗಿರ್ತಕ್ಕಂಥವನಿಗೆ ಅಚ್ಚ ಶಿವೈಕ್ಯಂಗೆ ಒತ್ತಾರೆ ಅಮಾವಾಸ್ಯೆ. ಬೆಳಿಗ್ಗೆ ಆಯ್ತರೆ ಅವನಿಗೆ ಅಮಾವಾಸ್ಯೆ ಅಂತೆ. ಇನ್ನು ಮಟ್ಟ ಮಧ್ಯಾಹ್ನ ಸಂಕ್ರಾಂತಿ ಅಂತೆ, ಮಟ್ಟ ಮಧ್ಯಾಹ್ನ ಸಂಕ್ರಾಂತಿ. ಮತ್ತು ಅಸ್ತಮಾನ ಪೂರ್ಣಮಿ ಅಂತಕ್ಕಂಥದ್ದು ಎಂಬುದು ಇಲ್ಲ. ಇವತ್ತು ನನಗೆ ಬೆಳಿಗ್ಗೆ ಆಯಿತಾ, ನನ್ನ ದಿನಚರಿ ಸ್ಟಾರ್ಟ್ ಆಯಿತಾ, ನಾನು ಒಂದಷ್ಟು ಒಳ್ಳೆ ಕೆಲಸಗಳು ಮಾಡಲಿಕ್ಕೆ ಅವಕಾಶ ಆಯಿತಾ, ನಾನು ಇವತ್ತು ಜೀವಂತವಾಗಿದ್ದೀನಾ, ಈ ಕ್ಷಣ ನಾನು ಬದುಕಿದ್ದೀನಾ, ನಾನು ಈ ಜಗತ್ತನ್ನು ನೋಡ್ತಾ ಇದ್ದೀನಾ, ಒಳ್ಳೇದು ಕೆಟ್ಟದ್ದು ಮಾಡೋದಕ್ಕೆ ನಮಗೆ ಅವಕಾಶ ಇದೆಯಾ? ನಾನು ಇವತ್ತೊಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿ ಒಂದಷ್ಟು ಪುಣ್ಯವನ್ನು ಸಂಪಾದನೆ ಮಾಡ್ಕೊತೀನಾ, ನನ್ನ ಅಕೌಂಟ್ಗೆ ಅದು ಪ್ಲಸ್ ಆಗುತ್ತಾ? ಯಾಕೆ ಅಂತಂದರೆ ಒಳ್ಳೆ ಕೆಲಸ ಮಾಡೋದಕ್ಕೆ ಪುಣ್ಯ ಸಂಪಾದನೆ ಮಾಡೋದಕ್ಕೆ ಒಂದೊಂದು ದಿನ ದೇವರು ನಮಗೆ ಆಯಸ್ ಕೊಟ್ಟ ಅಂತಂದರೆ ಅದೇ ನಮ್ಮ ಸೌಭಾಗ್ಯ. ಆ ದಿನವೇ ನಮಗೆ ಪವಿತ್ರವಾದಂತಹ ದಿನ, ಒಂದೊಂದು ಕ್ಷಣವೂ ಕೂಡ ಪವಿತ್ರವಾದಂಥ ಕ್ಷಣ. ಯಾಕೆ ಅಂತಂದರೆ ದೇವರು ನನಗೆ ಒಂದು ದಿನ ಆಯಸ್ಸನ್ನು ದಯಪಾಲಿಸಿದ್ದಾನೆ. ಅಚ್ಚ ಶಿವೈಕ್ಯಂಗೆ ಒತ್ತಾರೆ ಅಮಾವಾಸ್ಯೆ, ಮಟ್ಟ ಮಧ್ಯಾಹ್ನ ಸಂಕ್ರಾಂತಿ, ಮತ್ತೆ ಅಸ್ತಮಾನ ಪೂರ್ಣಿಮೆ ಎಂಬುದಿಲ್ಲ. ಭಕ್ತನ ಮನೆ ಅಂಗಳವೇ ವಾರಣಾಸಿ ಕಾಣ ರಾಮನಾಥ. ಭಕ್ತರ ಮನೆಯಂಗಳವೇ ವಾರಣಾಸಿ ಕಾಣ ರಾಮನಾಥ. ಇಲ್ಲಿ ಜೇಡರ ದಾಸಿಮಯ್ಯನವರು ಎಷ್ಟು ಮಾರ್ಮಿಕವಾದಂಥದ್ದು ಅಂತಂದರೆ, ನಿನ್ನ ಮನೆ ನಿನ್ನ ಭಕ್ತರ ಮನೆಯಂಗಳ ವಾರಣಾಸಿ ಆಯಿತು. ನೀನು ಬೆಳಗ್ಗೆ ಎದ್ದೆಲ್ಲ ನಿನ್ನ ಶುಭ ದಿನ ಅದು. ನಿನ್ನ ಅಕೌಂಟ್ಗೆ ಒಂದಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿ ನಿನ್ನ ಅಕೌಂಟ್ಗೆ ಜಮಾ ಮಾಡ್ಕೊಳ್ಳೋದಕ್ಕೆ ನಿನಗೊಂದು ಅವಕಾಶ ಸಿಕ್ಕಿದೆಯಪ್ಪ. ಅದನ್ನು ನೀನು ಒಳ್ಳೆ ಗಳಿಗೆ ಅಂತ ತಿಳ್ಕೊ, ಒಳ್ಳೆ ದಿನ ಅಂತ ತಿಳ್ಕೊ, ಇದರಲ್ಲಿ ತಪ್ಪಿಡ್ಕೊಕ್ಕೆ ಹೋಗ್ಬೇಡ. ನೀನು ಯಾರು? ನೀನು ಹೀಗಿದ್ದೀಯಾ, ಇನ್ನೊಂದು ಕ್ಷಣದಲ್ಲಿ ನೀನು ಇರ್ತೀಯೋ ಇಲ್ವೋ ಗೊತ್ತಿಲ್ಲ. ನೀನು ಈ ಪ್ರಕೃತಿಯ ಲೋಪದೋಷಗಳನ್ನ ಹುಡ್ಕೋಕ್ಕೆ ಹೋಗ್ತೀಯಲ್ಲ. ನೀನು ಎಷ್ಟು ಮಾತ್ರ ನೀನು ದೊಡ್ಡವನಪ್ಪ ನೀನು. ದೇವರ ಸೃಷ್ಟಿಯಲ್ಲಿ ತಪ್ಪು ಹುಡುಕುವಷ್ಟು ನೀನು ದೊಡ್ಡ ಪಂಡಿತನ ನೀನು? ಇಲ್ಲ, ಎಂಥ ಪಂಡಿತರಾಗಿದ್ರೂ ಕೂಡ ದೇವರ ವಿಷಯದಲ್ಲಿ 1% 2% ಅಥವಾ ತುಂಬ ಜ್ಞಾನಿ ಅಂತಕ್ಕಂಥವರು 5% ತಿಳ್ಕೊಂಡಿರ್ತಾರೆ ಅಷ್ಟೇ. ದೇವರ ವಿಷಯದಲ್ಲಿ ಯಾರೊಬ್ಬರೂ ಕೂಡ ಪರಿಪೂರ್ಣರಲ್ಲ, ಪರಿಪೂರ್ಣರಲ್ಲ. ಅಷ್ಟು ಸುಲಭನಾಗಿ ಆ ದೇವರನ್ನು ಅರ್ಥ ಮಾಡಿಕೊಂಡು ಸೃಷ್ಟಿ ನಿಯಮಗಳನ್ನು ಅರ್ಥ ಮಾಡಿಕೊಂಡು ನಾವು ಈ ಜಗತ್ತಿನ ಜನಕ್ಕೆ ಬೋಧನೆ ಕೊಡುವಂತಹ ಅವಕಾಶ ಅಷ್ಟು ಸುಲಭನಾಗಿ ಎಲ್ಲರಿಗೂ ಸಿಕ್ಕೋದಿಲ್ಲ. ಸ್ವಲ್ಪ ಸ್ವಲ್ಪ ತಿಳ್ಕೊಂಡಿರ್ತಕ್ಕಂಥವ್ರನೇ ಅವ್ರಿಗೆ ತಲೆ ನಿಲ್ಲಲ್ಲ. ಸುಮ್ಮನೆ ನೀರು ನೋಡಿರ್ತಾರೆ, ಕುಡಿದಿರೋದಿಲ್ಲ. ಅಂದರೆ ಜ್ಞಾನವನ್ನು ಓದಿರ್ತಾರೆ, ಆದರೆ ಧಾರಣೆ ಮಾಡ್ಕೊಂಡಿರೋದಿಲ್ಲ. ಆ ಧಾರಣೆ ಮಾಡ್ಕೊಳ್ಳೋದೆಲ್ಲ ಇರೋರಿಗೇನೇ ತಲೆ ನಿಲ್ಲೋದಿಲ್ಲ. ಹೀಗಾಗಿ ನಾವು ಆ ದೇವರನ್ನು ಗ್ರಹಿಸಿಕೊಂಡು, ನಿಯಮಗಳನ್ನು ಗ್ರಹಿಸಿಕೊಂಡು, ಬೇಕು ಬೇಡಗಳನ್ನು ತಿಳಿದುಕೊಂಡು, ಭಯಭಕ್ತಿಯಿಂದ ನಡೆದುಕೊಂಡು ಮುಕ್ತಿ ಸಾಧನೆ ಮಾಡುವಂಥದ್ದು ಇದೆಯಲ್ಲ, ಈ ಅಜ್ಞಾನವನ್ನು ಓಡಿಸಿ, ನಮ್ಮಿಂದ ಸಂಪೂರ್ಣವಾಗಿ ಅಜ್ಞಾನವನ್ನು ಓಡಿಸಿ ಸುಜ್ಞಾನವನ್ನು ತುಂಬಿಕೊಂಡು ಬ್ರಹ್ಮಜ್ಞಾನಿಗಳಾಗಿ ಬದುಕಿ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ಆ ಭಗವಂತನ ಜೊತೆ ಸಂಪರ್ಕವನ್ನು ಸಾಧಿಸಿ ಆ ನಿಕಟ ಸಂಪರ್ಕಿಗಳಾಗಿ ನಾವು ಶರೀರವನ್ನು ಬಿಟ್ಟಾಗ ಆ ಲಿಂಗೈಕ್ಯ ಸ್ಥಿತಿಯನ್ನು ಅನುಭವಿಸಿ ನಾವು ದೇವರ ಲೀಲವಾಗುವಂತಹ ಆ ಒಂದು ಕಾರ್ಯ ಇದೆಯಲ್ಲ, ಆ ಕಾರ್ಯ ಮಾಡಬೇಕು ಅಂತಂದರೆ ಜ್ಞಾನ ಬೇಕು. ಜ್ಞಾನ ಬೇಕು ಅಂತಂದರೆ ಈ ಅಜ್ಞಾನದಿಂದ ನಾವು ಸಂಪೂರ್ಣವಾಗಿ ವಿಮುಖರಾಗಬೇಕು. ಇಂತಹ ಜ್ಞಾನವನ್ನು ನಮ್ಮ ಬಸವಾದಿ ಶರಣರು ಕೊಟ್ಟಿದ್ದಾರೆ. ನಾವು ಅದನ್ನು ಪಡೆದುಕೊಳ್ಳುವಂತಹ ಮನಸ್ಸನ್ನು ಮಾಡಿ ನಾವೆಲ್ಲರೂ ಪಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮವನ್ನು ಕೊಡೋಣ. ನಮಸ್ಕಾರಗಳು. ಶರಣು ಶರಣಾರ್ಥಿ.